ಶಿವಮೊಗ್ಗದಲ್ಲಿ ಆತಂಕ ಸೃಷ್ಟಿಸಿದ ಅನಾಮಧೇಯ ಬಾಕ್ಸ್. ಶಿವಮೊಗ್ಗ ರೈಲ್ವೆ ನಿಲ್ದಾಣದ ಬಳಿ ಪತ್ತೆಯಾಗಿದೆ ಬಾಕ್ಸ್. ಅನುಮಾನಗೊಂಡ ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡಲಾಗಿರುವಂತದ್ದು. ದಿಕ್ಕು ದಸೆಯಲ್ಲಿರುವಂತಹ ಬಾಕ್ಸ್ ಒಂದು ರೈಲ್ವೆ ನಿಲ್ದಾಣದಲ್ಲಿ ಪತ್ತೆಯಾಗಿದೆ. ಜನರಿಗೆ ಭಯ ಶುರುವಾಗಿದೆ. ಅನುಮಾನ ಬಂದಿದೆ. ಅನುಮಾನ ಬಂದ ತಕ್ಷಣ ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿ ಕೂಡ ರವಾನೆ ಆಗಿರುವಂತದ್ದು. ಯಾರು ತಾನೇ ಭಯ ಆಗೋದಿಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ಗೊತ್ತು ಗುರಿ ಇಲ್ದಿರುವಂತಹ ಬಾಕ್ಸ್ ಪತ್ತೆಯಾಗಿದೆ ಅಂದ್ರೆ ಏನಾದ್ರೂ ಅನಾಹುತ ಆಗಬಹುದು. ಅದ್ರಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ. ಜನರು ತಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಸ್ಥಳೀಯ ಪೊಲೀಸರು ಸಂಜೆ ಹೊತ್ತಿಗೆ ಬರಲಿದ್ದಾರೆ. ಬಾಂಬ್ ನಿಷ್ಕ್ರಿಯ ತಂಡ ಒಟ್ಟಾರೆಯಾಗಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲೇಬೇಕು. ಯಾಕಂತಂದ್ರೆ ಈಗಾಗಲೇ ನಾವು ಗಮನಿಸಿದ್ದೀವಿ, ರಾಜ್ಯದಲ್ಲಿ ಯಾವ್ಯಾವ ತರಹದಂತಹ ಘಟನೆಗಳು ನಡೀತಾ ಇದೆ, ಜನರನ್ನ ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜನಸಂತಣಿ ಇರುವಂತಹ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಜನರನ್ನ ಕೊಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಎಷ್ಟೋ ದುಷ್ಕರ್ಮಿಗಳು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಒಂದು ಅನಾಮಧೇಯ ಬಾಕ್ಸ್ ಪತ್ತೆಯಾಗಿದೆ. ಗಮನಿಸ್ತಾ ಇದ್ದೀರಾ ಆ ಬಾಕ್ಸ್ ಅನ್ನ, ಇದೇ ಆ ಬಾಕ್ಸ್, ಯಾರ್ದು ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಸಂಜೆ ಹೊತ್ತಿಗೆ ಬಾಂಬ್ ನಿಷ್ಕ್ರಿಯ ತಂಡ ಕೂಡ ಬಂದು ಪರಿಶೀಲನೆಯನ್ನ ನಡೆಸುತ್ತೆ. ಮುನ್ನೆಚ್ಚರಿಕೆಯಾಗಿ ರಸ್ತೆ ಬಂದ್ ಮಾಡಿದ್ದಾರೆ ಪೊಲೀಸರು. ಯಾರು ಕೂಡ ಈ ಜಾಗದಲ್ಲಿ ಬರಬಾರದು, ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡು ಆ ರಸ್ತೆಯನ್ನು ಕೂಡ ಬಂದ್ ಮಾಡಿದ್ದಾರೆ. ಯಾರು ಕೂಡ ಈ ರಸ್ತೆಯಲ್ಲಿ ಓಡಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಖಡಕ್ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಬಂದ ನಂತರ ಕಾರ್ಯಾಚರಣೆಯು ಕೂಡ ಮುಂದುವರಿಯುತ್ತೆ. ಎಸ್ ಈ ರೀತಿಯಾಗಿ ಎಲ್ಲಂದ್ರಲ್ಲೇ ಆತಂಕ ಸೃಷ್ಟಿ ಮಾಡೋದು ನಿಜಕ್ಕೂ ಅವ್ರಿಗೇನು ಖುಷಿ ಕೊಡುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ಶಿವಮೊಗ್ಗ ರೈಲ್ವೆ ನಿಲ್ದಾಣದ ಬಳಿ ಒಂದು ಅನಾಮಧೇಯ ಬಾಕ್ಸ್ ಪತ್ತೆ ಆಗಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿ ಕೂಡ ನೀಡಿರುವಂಥದ್ದು. ಹಾಗಾಗಿ ತಕ್ಷಣಕ್ಕೆ ಪೊಲೀಸರು ಆನ್ ಸ್ಪಾಟ್ಗೆ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಬರ್ಬೇಕಂತ ಬಂದಿಲ್ಲ ಅಲ್ಲ.